ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಮಂಕುತಿಮ್ಮನ ಕಗ್ಗದಲ್ಲಿ ಅತ್ಯಂತ ಪ್ರಖ್ಯಾತವಾದ ಮತ್ತು ಅತ್ಯಂತ ಆಪ್ಟ್ ಆದಂತಹ ಕಗ್ಗಗಳಲ್ಲಿ ಒಂದು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವಿ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ. ಬಹಳ ಸುಂದರವಾದ ಕಗ್ಗ ಇದು. ಅನ್ನದಾತುರಕ್ಕಿಂತ, ಹಶುವು ಹೊತ್ತಿಗೆ ಏನಾದರೂ ತಿನ್ನಕ್ಕೆ ಬೇಕು, ಇಲ್ಲಾಂದರೆ ಇದು ಹಪಹಪೆ ಶುರುವಾಗೋಗುತ್ತೆ. ಆದರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಅಸೆಟ್ಸ್ ಏನೋ ಚಿನ್ನ ಮಾಡ್ಕೊಳ್ಬೇಕು, ಆಸ್ತಿ, ಇದರ ಆತುರ ಇನ್ನಷ್ಟು ತೀಕ್ಷ್ಣ ಅಂತ, ಇನ್ನು ಬೇಕು 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 ಅನ್ನೋದು. ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಸೂಕ್ತ ಆಪೋಸಿಟ್ ಸೆಕ್ಸ್ ಮಾಡುವ ಅಟ್ರ್ಯಾಕ್ಷನ್ನು ಆಸ್ತಿಗಿಂತ ಹೆಚ್ಚು ತೀವ್ರವಾಗಿರುತ್ತೆ, ಅದಕ್ಕಿಂತ ಹೆಚ್ಚು ತೀಕ್ಷ್ಣವಾಗಿರುತ್ತೆ. ಆದರೆ ಅದು ಎಲ್ಲದಕ್ಕಿಂತ ಅತ್ಯಂತ ತೀಕ್ಷ್ಣವಾಗಿರೋದು ಯಾವುದು? ಮನ್ನಣೆಯ ದಾಹ ಈ ಎಲ್ಲಕ್ಕೂ ತೀಕ್ಷ್ಣತಮ. ಅಧಿಕಾರ ಅಥವಾ ಎಲ್ಲರೂ ನನ್ನನ್ನು ಗೌರವಿಸ್ತಾರೆ, ಎಲ್ಲರಿಗೂ ನಾನು ಬೇಕು, ಎಲ್ಲರೂ ನನ್ನ ಮುಂದೆ ಜೀಯಾ ಜೀಯಾ ಅಂತಾರೆ ಅನ್ನುವಂತಹ ಆ ಕಲ್ಪನೆ ಇದೆಲ್ಲದಕ್ಕಿಂತ ತೀಕ್ಷ್ಣವಾದದ್ದು. ಆದರೆ ಅದು ಏನು ಅಷ್ಟು ತೀಕ್ಷ್ಣವಾದ ಆಸೆ ಏನು ಮಾಡುತ್ತೆ? ತಿನ್ನುವುದಾತ್ಮವನೇ ಮಂಕುತಿಮ್ಮ. ಅದೊಂದು ಕಥೆ ಇದೆ, ಏಳು ಚಿನ್ನದ ಕೊಪ್ಪರಿಗೆ ಕಥೆ. ಒಬ್ಬ ಕ್ಷೌರಿಕ ತುಂಬ ಸಂತೋಷವಾಗಿದ್ದಂತೆ, ಅವನ ಕೆಲಸದಲ್ಲಿ ಅವನು ಎಕ್ಸ್ಪರ್ಟೀಸ್ ಸಾಧಿಸಿದ್ದ, ಅವನಿಗೆ ಎಷ್ಟೋ ಜನ ಕ್ಲೈಂಟ್ಸ್ ಇದ್ದರು, ಅವರೆಲ್ಲ ನೀನೇ ಬೇಕು ಅಂತ ಕರೆಯೋರು. ಹಿ ವಾಸ್ ಅ ಹ್ಯಾಪಿ ಮ್ಯಾನ್. ಒಂದು ದಿವಸ ಅವನು ವಾಪಸ್ ಮನೆಗೆ ಹೋಗ್ತಾ ಇರುವಾಗ ಒಬ್ಬ ಯಕ್ಷ ಪ್ರತ್ಯಕ್ಷ ಆಗಿ ಕೇಳಿದನಂತೆ, ನಿನಗೆ ಏಳು ಕೊಪ್ಪರಿಗೆ ಚಿನ್ನ ಬೇಕಾ ಅಂತ. ಚಿನ್ನ ಬೇಕಾ ಅಂತ ಅಂದರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಹೌದು ಬೇಕು ಅಂತ ಅಂದ. ಆಯಿತು ಮನೆಗೆ ಹೋಗು ಅಲ್ಲಿದೆ ಅಂತ. ಸೊ ಮನೆಗೆ ಓಡ್ದ, ಅಲ್ಲಿ ನೋಡ್ತಾನೆ ಏಳು ಕೊಪ್ಪರಿಗೆ ಪ್ರತ್ಯಕ್ಷ ಆಗಿಬಿಟ್ಟಿದೆ ಮನೆಯಲ್ಲಿ. ಆ ಎಲ್ಲ ಕೊಪ್ಪರಿಗೆಲ್ಲೂ ತುಂಬಿ ತುಂಬಿ ಚಿನ್ನದ ನಾಣ್ಯಗಳಿವೆ, ಆದರೆ ಏಳನೇ ಕೊಪ್ಪರಿಗೆಲ್ಲಿ ಮಾತ್ರ ಬರೀ ಅರ್ಧ ಇದೆಯಂತೆ. ಇವನಿಗೆ ಬೇಜಾರಾಗೋಯ್ತು, ಛೇ ಏಳು ಕೊಪ್ಪರಿಗೆ ಚಿನ್ನ ಇಲ್ಲ, ಬರೀ ಆರೂವರೆ ಕೊಪ್ಪರಿಗೆ ಇದೆ, ಒಂದು ಕೆಲಸ ಮಾಡೋಣ, ನಾನೇ ದುಡಿದು ಆ ಕೊಪ್ಪರಿಗೆನು ತುಂಬಿಸ್ಬಿಡೋಣ ಅಂತ. ಸೊ ಅಲ್ಲಿಗೇನಾಯಿತು, ಎಲ್ಲ ಗಳಿಸಿದ ದುಡ್ಡೆಲ್ಲ ಕೊಪ್ಪರಿಗೆ ಹೋಗ್ತಾ ಇದೆ. ಏನು ಮಕ್ಕಳಿಗೆ ಸರಿಯಾಗಿ ಬಟ್ಟೆ ಕೊಡಿಸ್ತಿಲ್ಲ, ಹೊಟ್ಟೆ ತುಂಬ ಊಟ ಮಾಡ್ತಾ ಇಲ್ಲ, ಕೊಪ್ಪರಿಗೆ ತುಂಬಿಸೋದ್ರಲ್ಲೇ ಬ್ಯುಸಿ. ಕಣ್ಣೆಲ್ಲ ಒಳಗೆ ಬಿಡ್ತು, ಸದಾ ಹಾಡು ಹೇಳಿಕೊಂಡು ಶಿಲ್ಲೆ ಹೊಡ್ಕೊಂಡು ಖುಷಿಯಾಗಿದ್ದ ಕ್ಷೌರಿಕ ಜೋಲು ಬಿದ್ದು ಮುಖದಲ್ಲಿರಕ್ಕೆ ಶುರು ಮಾಡ್ದ. ಆದರೆ ಏನು ದುಡಿದು ಎಷ್ಟು ಚಿನ್ನದ ನಾಣ್ಯ ತುಂಬಿಸಿದ್ರು ಆ ಕೊಪ್ಪರಿಗೆ ತುಂಬಲೇ ಇಲ್ವಂತೆ. ಕೊನೆಗೊಂದು ದಿವಸ ಇದ್ದಕ್ಕಿದ್ದ ಹಾಗೆ ಕ್ಷೌರಿಕನಿಗೆ ರಿಯಲೈಸ್ ಆಯಿತು. ಮತ್ತೆ ಅದೇ ಮರದ ಹತ್ರ ಹೋಗಿ ಆ ಯಕ್ಷನಿಗೆ ಬೇಡ್ಕೊಂಡಂತೆ, ತಂದೆ ಆ ಕೊಪ್ಪರಿಗೆ ಚಿನ್ನಗಳನ್ನ ನೀನು ವಾಪಸ್ ತೊಗೊಂಬಿಡು, ನನಗದು ಬೇಡ ಅಂತ ಅಂತ. ಮನೆಯಲ್ಲಿ ಯಾವಾಗ ಏಳು ಕೊಪ್ಪರಿಗೆ ಚಿನ್ನ ಮಾಯ ಆಗೋಯ್ತು ಅವನಿಗೆ ಆವಾಗ ನೆಮ್ಮದಿ ಆಯಿತು. ಯಾಕೆ ಅಂದರೆ ಚಿನ್ನದಾತುರದ ತೀಕ್ಷ್ಣತೆ ಆಗಿತ್ತು ಅಂತ. ಇದಕ್ಕೊಂದು ಥಿಯರಿ ಇದೆ, ಮ್ಯಾಸ್ಲೋಸ್ ಪಿರಮಿಡ್ ಅಂತ ಕರೀತಾರೆ ಅದನ್ನು. ಈ ಫಸ್ಟು ಫಿಸಿಯೋಲಾಜಿಕಲ್ ನೀಡ್ಸು, ಆಹಾರ ಹೊತ್ತಿಗೆ, ಇದು ನಾವು ಬದುಕಿರೋಕ್ಕೇನು ಬೇಕು, ಗಾಳಿ, ಆಹಾರ, ನೀರು, ಇಂಥವು. ಅದು ಪೂರೈಸಿದ ಮೇಲೆ ಆ ಪಿರಮಿಡ್ನ ನೆಕ್ಸ್ಟ್ ಹಂತಕ್ಕೆ ಹೋಗ್ತೀವಿ. ಏನು? ಚಿನ್ನದಾತುರ ಅಂದರೆ ಅಸೆಟ್ಸ್, ಮನೆ, ಸೈಟು, ಚಿನ್ನ, ಒಡವೆ, ಮ್ಯೂಚುವಲ್ ಫಂಡು, ಸೇವಿಂಗ್ಸು ಇತ್ಯಾದಿ. ಅದು ಕಂಪ್ಲೀಟ್ ಆದಮೇಲೆ ಅದರ ನೆಕ್ಸ್ಟ್ ಸ್ಟೇಜ್ ಪಿರಮಿಡ್ನ ಮುಂದಿನ ಹಂತಕ್ಕೆ ಹೋಗ್ತೀವಿ. ಮುಂದಿನ ಹಂತ ಏನು? ಒಂದು ಒಳ್ಳೆಯ ಬಾಳ ಸಂಗಾತಿನ ಆರಿಸ್ಕೊಳ್ಳೋದು, ಮನೆ, ಮಕ್ಕಳು, ಸಂಸಾರ, ಈ ಥರದ್ದೊಂದು. ಅಲ್ಲಿಂದ ದಾಟಿದ ಮೇಲೆ ನಮ್ಮ ಪರ್ಸನಲ್ ಸಾಧನೆಗಳು ಅನ್ನುವಂಥ ಒಂದು ಪಿರಮಿಡ್ ಸ್ಟ್ರಕ್ಚರು ಅದು. ರೆಕಗ್ನಿಷನ್ ನೀಡ್ಸ್, ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಕೆ, ಸಮಾಜದಲ್ಲಿ ನಾವು ಒಬ್ಬ ದೊಡ್ಡ ವ್ಯಕ್ತಿ ಅಂತ ನಾಲ್ಕು ಜನದ ಕೈಲಿ ಅನ್ನಿಸ್ಕೊಳ್ಳುವಂತಹ ತುಡಿತ. ಈ ಪಿರಮಿಡ್ ಇದೊಂದು ಸ್ಟ್ಯಾಂಡರ್ಡ್ ಸ್ಟ್ರಕ್ಚರು, ಅದನ್ನೇ ಅವರು ಹೇಳಿರೋದು. ಮನ್ನಣೆಯ ದಾಹವಿ ಎಲ್ಲಕ್ಕೂ ತೀಕ್ಷ್ಣತಮ. ಆದರೆ ಅದು ಆತ್ಮವನ್ನು ತಿನ್ನತ್ತೆ ಯಾಕೆ? ಯಾಕೆ ಹಾಗಂದ್ರು ತಿನ್ನುವುದಾತ್ಮವನೇ ಮಂಕುತಿಮ್ಮ ಅಂತ. ನಮ್ಮನ್ನು ನಾವು ಹೊರಗಿನ ಜಗತ್ತಿಗೆ ತೋರಿಸ್ಕೊಳ್ಳೋ ಭರದಲ್ಲಿ, ಆ ಪರಿಯಲ್ಲಿ ನಾವು ನಮ್ಮನ್ನು ನಾವೇ ಮೂಲತಃ ನಾವೇನು ಅದನ್ನು ಮರೆಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಈಗ ನೋಡಿ, ನಾನು ಏನೋ ಒಂದು ಸಾಧಿಸಿದೆ, ಏನೋ ಒಂದು ಸಾಧನೆ ಮಾಡಿದೆ, ಅಥವಾ ಏನೋ ಒಂದು
ಹೊಸ ಬಟ್ಟೆ ತಗೊಂಡೆ. ಸಾಧನೆಯೂ ಏನೂ ಆಗಿರಬೇಕಾಗಿಲ್ಲ, ಹೊಸ ಬಟ್ಟೆ ಕೊಂಡ್ಕೊಂಡೆ. ನಾನು ಆ ಹೊಸ ಬಟ್ಟೆ ಹಾಕ್ಕೊಂಡು ಒಂದು ಸೆಲ್ಫಿ ತಗೋತೀನಿ. ಆ ಸೆಲ್ಫಿ ತೊಗೊಂಡು ಅದನ್ನ ಸೋಷಿಯಲ್ ಮೀಡಿಯಾಗೆ ಹಾಕಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಜನ ವಾವ್ ಸೂಪರ್, ಓ ಎಲ್ಲಿ ತೊಗೊಂಡ್ರಿ, ಯು ಲುಕ್ ಬ್ಯೂಟಿಫುಲ್, ಹೀಗೆಲ್ಲ ಬರೀಬೇಕು. ಬರೀದೇ ಹೋದರೆ ನಮಗೆ ಫ್ರಸ್ಟ್ರೇಟ್ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ಜಾಸ್ತಿ ಕಮೆಂಟ್ಸ್ ಬರದೇ ಹೋದರೆ ನಮ್ಗೆ ಆತಂಕ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ಜಾಸ್ತಿ ಲೈಕ್ಸ್ ಬರದೇ ಹೋದರೆ ನಮ್ಗೆ ಆತಂಕ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ನಾವು ಹೊಸ ಬಟ್ಟೆ ಕೊಂಡುಕೊಂಡ ಸಂತೋಷವನ್ನೆಲ್ಲ ಬಾರದಿರುವ ಲೈಕುಗಳು, ಬಾರದಿರುವ ಕಮೆಂಟ್ಗಳು ತಿನ್ನೋದಕ್ಕೆ ಶುರು ಮಾಡಿಬಿಡುತ್ತೆ. ಒಟ್ಟಾರೆ ನಾವು ಸಂತೋಷವಾಗಿರೋದನ್ನೇ ಸಾಧ್ಯ ಇಲ್ಲ. ನಾವು ಮಾಡೋ ಪ್ರತಿಯೊಂದು ಅಡ್ವರ್ಟೈಸ್ ಆಗಬೇಕು, ನಾವು ಮಾಡೋ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕು, ಅದನ್ನೆಲ್ಲರೂ ನೋಡಬೇಕು, ಎಲ್ಲರೂ ಅದಕ್ಕೆ ಲೈಕ್ ಕೊಡಬೇಕು, ಎಲ್ಲರೂ ಕಮೆಂಟ್ ಮಾಡಬೇಕು. ಈ ಮನ್ನಣೆಯ ದಾಹ ಇದೆಯಲ್ಲ, ಅದು ತಿನ್ನುವುದು ಆತ್ಮವನ್ನು. ಯಾಕೆಂದರೆ ನಮಗಾಗಿ ನಾವು ಸುಖಿಸೋದನ್ನು ಮರೆತು ಹೋಗ್ತಾ ಇದ್ದೀವಿ. ಅನ್ನದಾತುರ ಚಿನ್ನದಾತುರ ಹೆಣ್ಣು ಗಂಡೊಲವು ಎಲ್ಲವೂ ತುಂಬ ಪರ್ಸನಲ್ಲಾದ ನಮ್ಮೊಳಗಿರ್ತಕ್ಕಂತಹ ಆಸೆಗಳು, ಅವೆಲ್ಲವನ್ನು ಮನ್ನಣೆಯ ದಾಹ ಈ ಸೋಷಿಯಲ್ ಮೀಡಿಯಾ ಜಗತ್ತಿನ ಮೂಲಕ ನಮ್ಮ ಆತ್ಮವನ್ನು ತಿಂತಾ ಹೋಗ್ತಾ ಇದೆ. ನಮಗಾಗಿ ನಾವು ಬದುಕೋದನ್ನೂ ಕಲಿಯೋಣ, ಸೋಷಿಯಲ್ ಮೀಡಿಯಾಗಾಗಿ ಬದುಕೋದು ಇದ್ದೇ ಇದೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.